ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ಕಂಪ್ಲೀಟ್ ಆಗಿದೆ. ಹೈಲೈಟ್ಸ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತಗಳು. ಇಷ್ಟು ಬೇಗ ಮ್ಯಾಚ್ ಕಂಪ್ಲೀಟ್ ಆಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಟಾಸ್ ಗೆದ್ದಿದ್ದು ಇಂಗ್ಲೆಂಡ್, ಬೌಲಿಂಗ್ ಚೂಸ್ ಮಾಡಿದ್ರು. ಪ್ಲೇಯಿಂಗ್ ಲೆವೆನ್ ನೋಡಿದ್ರೆ ರಾಯ್, ಬಟ್ಲರ್, ಮಲಾನ್, ಬರಿಸ್ಟೋ, ಲಿವಿಂಗ್ಸ್ಟನ್, ಮಾರ್ಗನ್, ಅಲಿ, ಓಕ್ಸ್, ಕ್ರಿಸ್ ಜಾರ್ಡನ್, ಆದಿಲ್ ರಶೀದ್ ಮತ್ತು ಮಿಲ್ಸ್ ಇವತ್ತು ಕಣಕ್ಕಿಳಿತಾರೆ. ಇದರಲ್ಲಿ ಮಿಸ್ಸಿಂಗ್ ಯಾರಪ್ಪ ಅಂದರೆ ಮಾರ್ಕ್ ವುಡ್ ಮಿಸ್ಸಿಂಗ್ ಆಗಿದ್ರು. ಅದನ್ನ ಬಿಟ್ಟರೆ ಸುಮಾರು ಜನ ಇಂಜುರಿಯಿಂದ ಒಂದು ಬರುಳ್ತಿದ್ದಾರೆ. ಅವರು ಆ್ಯಕ್ಚುಲಿ ಸ್ಕ್ವಾಡಲ್ಲೇ ಕೂಡ ಇಲ್ಲ. ಸುಮಾರು ಜನ ಇದ್ದರೆ ಚೆನ್ನಾಗಿರ್ತಾ ಇತ್ತು. ಮೇನ್ ಪ್ಲೇಯರ್ಸ್ ಇಲ್ಲ ಇಂಗ್ಲೆಂಡಲ್ಲಿ, ಆದರೆ ವೆಸ್ಟ್ ಇಂಡೀಸಲ್ಲಿ ಎಲ್ಲ ಇದ್ದರು. ಒಬ್ಬರು ಮಿಸ್ ಆದರೂ ಅವರು ಸ್ಕ್ವಾಡಲ್ಲಿಲ್ಲ, ಸುನಿಲ್ ನರೇನು. ವೆಸ್ಟ್ ಇಂಡೀಸ್ ಪ್ಲೇಯಿಂಗ್ ಲೆವೆನ್ ನೋಡಿದ್ರೆ ದೈತ್ಯ ದಾಂಡಿಗರು ಅಂತ ಹೇಳಿಸ್ಕೊಂಡಿದ್ರು, ಆದರೆ ತತ್ತರಿಸಿ ಹೋದ್ರು. ಇವತ್ತು ಲೂಯಿಸ್, ಸಿಮೆನ್ಸ್, ಗೇಯ್ಲ್, ಪುರಾನ್, ಹೆಡ್ಮೈರ್, ಪೊಲಾರ್ಡ್, ರಜಲ್, ಬ್ರಾವೋ, ಹುಸೇನ್, ಒಬೇಡ್ ಮತ್ತು ರವಿ ರಾಂಪಾಲ್ ಇವರ ಪ್ಲೇಯಿಂಗ್ ಲೆವೆನು ಎಲ್ಲರೂ ತಿಳ್ಕೊಂಡಿದ್ರು ಇವತ್ತು ವೆಸ್ಟ್ ಇಂಡೀಸ್ ಬ್ಲಾಸ್ಟ್ ಮಾಡ್ತಾರೆ ಇಂಗ್ಲೆಂಡ್ನ ಅಂತ. ಆದರೆ ವೆಸ್ಟ್ ಇಂಡೀಸ್ ಅವರು ಕಳಪೆ ಮಟ್ಟದಲ್ಲಿ ಇವತ್ತು ಸೋತೋಗಿದ್ದಾರೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಬನ್ನಿ. ವೆಸ್ಟ್ ಇಂಡೀಸ್ ಅವರು ಬ್ಯಾಟಿಂಗ್ ಶುರು ಮಾಡಿದ್ರು, ಯಾವ ರೀತಿ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು ಅಂದರೆ ನಿಜವಾಗ್ಲೂ ಗುರು ಈ ಥರ ಎಲ್ಲ ಕೊಲ್ಯಾಪ್ಸ್ ಆಗುತ್ತೆ ವೆಸ್ಟ್ ಇಂಡೀಸ್ ಅಂತ ಯಾರು ಕೂಡ ಅಂದ್ಕೊಂಡು ಇರಲಿಲ್ಲ. ಆ ಥರ ಒಂದು ಕೊಲ್ಯಾಪ್ಸ್ ಆಯಿತು. ಅದಾದಮೇಲೆ ಇಂಗ್ಲೆಂಡ್ ಅವರು ಬಂದರು, ಆರಾಮಾಗಿ ಹೊಡೆದ್ರು. 56 ರನ್ ಚೇಸ್ ಮಾಡಬೇಕಾಗಿತ್ತು, ಆರಾಮಾಗಿ ಚೇಸ್ ಮಾಡಿದ್ರು. ವೆಸ್ಟ್ ಇಂಡೀಸ್ ರನ್ 55 ರನ್ಸ್ಗಳನ್ನು ಸ್ಕೋರ್ ಮಾಡ್ತಾರೆ, 10 ವಿಕೆಟ್ನ ಕಳ್ಕೊಂತಾರೆ, 14.2 ಓವರ್ಸ್ ಆಡ್ತಾರೆ. ಇಂಗ್ಲೆಂಡ್ 56 ರನ್ಸ್ನ ಬರ್ತಾರೆ, 4 ವಿಕೆಟ್ಸ್ ಅಲ್ಲಿ ಆರಾಮಾಗಿ ಹೊಡಿತಾರೆ. ಇಂಗ್ಲೆಂಡ್ 1/6 ರನ್ಸ್. ಯಾರಪ್ಪ ಮ್ಯಾನ್ ಆಫ್ ದ ಮ್ಯಾಚ್ ಅಂದರೆ ಮೋಯಿನ್ ಅಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಇವತ್ತಿನ ಪಂದ್ಯಕ್ಕೆ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಕೇಳಿದರೆ ಈ ಕೂಡ ಜನಕ್ಕೆ ಬನ್ನಿ. ಟೆಲಿಗ್ರಾಮ್ ಮೂಲಕ ಕೂಡ ನಿಮಗೆ ಸೂಪರ್ ಫಾಸ್ಟ್ ಲೈವ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.